ಸರ್ ರಾಜಾರಾಮ್ ಅವ್ರೆ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಈಗ ರಾಜ್ಯದಾದ್ಯಂತ ಲಾಕ್ಡೌನ್ ಇದೆ ಒಂದು ಕಡೆ ಲಾಕ್ಡೌನ್ ಇದೆ ಲಾಕ್ಡೌನ್ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದೆ ಇದನ್ನ ನಾವು ಪದೇ ಪದೇ ಹೇಳ್ತಾನೆ ಇದ್ವಿ ಇದು ಕೂಡ ಅದಕ್ಕೊಂದು ಉದಾಹರಣೆ ಒಂದು ಕಡೆ ಹೆಣ್ಣು ಮಗು ಡಾಕ್ಟರ್ ಆಗಬೇಕು ಅನ್ನುವಂಥ ಕನಸನ್ನು ಹೊತ್ಕೊಂಡಿದೆ ಇನ್ನೊಂದು ಕಡೆ ಪಾಪ ಅವರು ತಂದೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾ ಇದ್ರು ಲಾಕ್ಡೌನ್ನಿಂದಾಗಿ ಕೆಲಸ ಕಳೆದು ಹೋಯಿತು ಅವರಿಗೆ ಒಂದು ಸಣ್ಣ ಮೊಬೈಲನ್ನು ಕೊಡಿಸೋದಕ್ಕೆ ಆಗ್ತಾ ಇರಲಿಲ್ಲ ಇಂಥ ಸಂದರ್ಭ ನಿನ್ನೆ ಅಷ್ಟೇ ನಾವು ಕೂಡ ವರದಿ ಮಾಡಿದ್ವಿ ಇವತ್ತು ನೀವು ಹೋಗಿ ಲ್ಯಾಪ್ಟಾಪನ್ನು ಕೊಡುವಂಥ ಕೆಲಸವನ್ನು ಮಾಡಿದಿರಿ ತುಂಬ ಒಳ್ಳೆಯ ಕೆಲಸ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನೀವು ಇವತ್ತು ನನ್ನ ಕೀರ್ತನನ ಭೇಟಿಯಾದಾಗ ತುಂಬ ಒಂದು ಸಂತೋಷ ಆಯಿತು ಮೊದಲನೇದಾಗಿ ಆ ಹುಡುಗಿ ಬಂದು ಒಂದು ಡಾಕ್ಟರ್ ಆಗಬೇಕು ಅಂತ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡೆ ಇಟ್ಕೊಂಡಿದ್ದಾಳೆ ಇವತ್ತಿರೋವಂಥ ಪರಿಸ್ಥಿತಿಯಲ್ಲಿ ಕೋವಿಡಲ್ಲಿ ನಿಮಗೆ ಗೊತ್ತು ಡಾಕ್ಟರ್ಗಳ ವ್ಯಾಲ್ಯೂ ಏನು ಅಂತ ಈ ಪರಿಸ್ಥಿತಿ ಬಂದಾದ ಮೇಲೆ ಎಲ್ಲರಿಗೂ ತಿಳಿದಿದೆ ಸೊ ಅಂಥ ಒಂದು ಆಕಾಂಕ್ಷೆ ಇಟ್ಕೊಂಡಿರೋ ಅಂಥ ಒಂದು ಹುಡುಗಿ ಚೆನ್ನಾಗಿ ಓದ್ತಾ ಇರೋವಳು ಒಳ್ಳೆ ಪರ್ಸೆಂಟೇಜ್ ತೆಗಿತಾಯವಳು ಇವಳು ಇವಳಿಗೆ ಸಹಾಯ ಮಾಡೋದಕ್ಕೆ ನಮಗೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಅನ್ನೋದಕ್ಕೆ ನಾನು ತುಂಬ ಸಂತೋಷ ವ್ಯಕ್ತಪಡಿಸ್ತೀನಿ ಅದರಲ್ಲೂ ಮಾಧ್ಯಮದವರು ಈ ಹುಡುಗಿಗೆ ಇಂಥ ಒಂದು ಕಷ್ಟ ಬಂದಿದೆ ಅಂತ ತಾವು ತಿಳಿದಿದ ತಕ್ಷಣ ಹೋಗಿ ಆ ಹುಡುಗಿ ಹತ್ರ ಮಾತಾಡಿ ಅದನ್ನು ನಮ್ಮಂಥ ಸಂಘ ಸಂಸ್ಥೆಗಳ ಗಮನಕ್ಕೆ ತಗೊಂಡ್ಬಂದು ನೀವು ಅವರಿಗೆ ರೀಚ್ ಆಗಿದ್ದೀರಲ್ಲ ಇದು ತುಂಬ ದೊಡ್ಡ ವಿಷಯ ಯಾಕಂದರೆ ಎಲ್ಲ ಮಾಧ್ಯಮದಲ್ಲೂ ಇದು ನಡೀತಾ ಇಲ್ಲ ಟಿ ವಿ ಫೈ ಖಂಡಿತವಾಗೂ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಇದೇ ರೀತಿಯಾಗಿ ನೀವು ಕೆಲಸ ಮಾಡಬೇಕು ಎಲ್ಲಿ ಮೈಸೂರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ಇಲ್ಲ ಯಾವುದೇ ರೀತಿಯಾದ ಒಂದು ಅವಶ್ಯಕತೆ ಇದ್ರೂ ನಮ್ಮ ಸಂಸ್ಥೆಗೆ ಗಮನಕ್ಕೆ ತಗೊಂಡ್ಬಂದರೆ ಖಂಡಿತವಾಗಲೂ ನಾವು ಎಲ್ಲರಿಗೂ ಇರ್ತೀವಿ ಅನ್ನೋದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಿಮಗೆ ನಿನ್ನೆ ಈ ಸ್ಟೋರಿ ನೋಡಿದ ತಕ್ಷಣ ಏನು ಅನ್ನಿಸ್ತು ಸರ್ ಈಗ ಮೈಸೂರಿನಲ್ಲಿರುವಂಥವರು ನಿಮ್ಮ ಪ್ರದೇಶದಲ್ಲಿ ಇರುವಂಥವ್ರು ಸ್ಟೋರಿ ಕೇಳಿದ ತಕ್ಷಣ ನಿಮಗೆ ಏನು ಅನ್ನಿಸ್ತು ಒಂದು ಕಡೆ ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಜನರಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕೆಲಸ ಮಾಡೋದು ಬಿಟ್ಟು ಬೇರೆಯವ್ರದ್ದು ಕೇಳೋದಕ್ಕೆ ದಾನ ಕೇಳೋದಕ್ಕೆ ಹೋಗಿಬಿಡ್ತಾರೆ ಆದರೆ ಇವರು ಸೊಪ್ಪು ಮಾರೋದಕ್ಕೆ ಇಳಿದು ತಂದೆ ಜೊತೆ ನಾನೂ ಕೂಡ ಅವರಿಗೆ ಹೆಗ್ಲಾಗಿ ನಿಲ್ತೀನಿ ಅಂತ ಹೇಳಿ ದಿಟ್ಟವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಹೌದು ಈಗ ನೆನ್ನೆ ಇದನ್ನು ನೋಡಿದಾಗ ಮೊದಲನೇ ಅನಿಸಿದ್ದು ಸರ್ಕಾರ ಮಕ್ಕಳಿಗೆ ಏನು ಮಾಡ್ತಾಯಿದೆ ಸರ್ಕಾರ ಆನ್ಲೈನ್ ಎಜುಕೇಷನ್ ತೊಗೊಂಡ್ಬರಬೇಕು ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಂದು ಡಿಜಿಟಲ್ ಇಂಡಿಯಾ ಅಂತ ಏನು ಹೇಳ್ತಾ ಇದ್ದಾರೆ ಆ ಡಿಜಿಟಲ್ ಇಂಡಿಯಾ ಬರೀ ಮಾತಿಗಷ್ಟೇ ಹೊರತು ಇವತ್ತು ಯಾರಿಗೂ ಬಂದು ಸೇರಿಲ್ಲ ಅನ್ನೋದು ಇದೊಂದು ನಮಗೆ ಉದಾಹರಣೆ ಸೊ ಈ ಹುಡುಗಿಗೆ ಇವತ್ತು ಇದರ ಅವಶ್ಯಕತೆ ಇದೆ ಅಂದಾಗ ಅದನ್ನು ಇಷ್ಟು ದಿನದಿಂದ ಯಾರೂ ಒಬ್ಬರು ಅದರ ಗಮನಕ್ಕೂ ತೊಗೊಂಡಿಲ್ಲ ಅವರಿಗೆ ಬೇಕಾಗಿರೋ ಸಹಾಯ ಅಂತನೂ ಮಾಡಿಲ್ಲ ಸೊ ಈ ರೀತಿ ಇನ್ನೂ ಎಷ್ಟು ಜನ ಮಕ್ಕಳು ಈಗ ಸಿಟಿಯಲ್ಲಿ ಮೈಸೂರು ನಗರದಲ್ಲಿರೋ ಒಂದು ಹುಡುಗಿಗೆ ಈ ಥರ ಕಷ್ಟ ಇದೆ ಅಂದರೆ ಗ್ರಾಮ ಮೈಸೂರು ಗ್ರಾಮಾಂತರದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಎಷ್ಟು ಸ್ಟೂಡೆಂಟ್ಸು ಈ ಥರ ಕಷ್ಟ ಅನುಭವಿಸ್ತಾ ಇರ್ಬೋದು ಈಗ ಮತ್ತೆ ಇವಾಗ ಶಾಲೆ ಶುರುವಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಈ ರೀತಿ ನೀವು ಆನ್ಲೈನ್ ಕ್ಲಾಸಸ್ ಅಂತ ಮಾಡಿದಾಗ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಾ ಅನ್ನೋದನ್ನು ಸರ್ಕಾರ ದಯವಿಟ್ಟು ಜನರ ಮುಂದೆ ಮಾಧ್ಯಮ ಮೂಲಕ ನಮಗೆ ತೆರೆದಿಡಬೇಕು ಇಲ್ಲ ಅಂದರೆ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂದರೆ ಅದನ್ನು ಪಬ್ಲಿಕ್ಕಾಗಿ ಅವರು ಅದನ್ನು ಹೇಳಿ ನಮ್ಮಂಥ ಸಂಸ್ಥೆಗಳು ದಾನಿಗಳು ಮತ್ತು ಸುಮಾರು ಜನ ಮುಂದೆ ಬರ್ತೀವಿ ನಾವು ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಎಜುಕೇಷನ್ನು ಮತ್ತು ಹೆಲ್ತಿಗೆ ತೊಂದರೆ ಆಗದಂಗೆ ನಾವುಗಳು ಮುಂದೆ ಹೋಗಿ ಕೆಲಸ ಮಾಡ್ತೀವಿ ಅಂತ ಇಲ್ಲಿ ಭರವಸೆ ಕೊಡ್ತೀವಿ ಅದೇ ಸರ್ ಇವಾಗ ನೀವಿದ್ರಿ ನಮಗೂ ಗೊತ್ತಾಯಿತು ಏನು ಸಮಸ್ಯೆ ಇದೆ ಅಂತ ಗೊತ್ತಾಯಿತು ನಾವು ಅದನ್ನು ಪ್ರಸಾರ ಮಾಡಿದ್ವಿ ನಿಮ್ಮಂಥ ದಾನಿಗಳು ಬಂದರು ಏನಾದರೂ ಹೆಲ್ಪ್ ಆಯಿತು ಸಾಕಷ್ಟು ಜನ ಇದೇ ರೀತಿಯಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇಡೀ ರಾಜ್ಯದಾದ್ಯಂತ ಒಂದು ಕಡೆ ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳಿ ಆನ್ಲೈನ್ ಮಾಡ್ತಾರೆ ಆನ್ಲೈನಲ್ಲಿ ಮಕ್ಕಳಿಗೆ ಕೆಲವು ಜನಕ್ಕೆ ಗೊತ್ತಾಗ್ತಾ ಇಲ್ಲ ನಮಗೆ ಓದೋದಕ್ಕೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ನೆಟ್ವರ್ಕ್ನ ಸಮಸ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಇನ್ನೊಂದಷ್ಟು ಜನರಿಗೆ ಮೊಬೈಲನ್ನು ಕೊಡಿಸೋದೇ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ ಲಾಕ್ಡೌನ್ನಿಂದ ಕೆಲಸ ಕಳ್ಕೊಂಡಿರ್ತಾರೆ ಮಕ್ಕಳು ಮೊಬೈಲ್ ಬೇಕು ಅಂತ ಹೇಳ್ತಾರೆ ಅಷ್ಟು ದುಡ್ಡು ಅವರ ಹತ್ರ ಇರೋದಿಲ್ಲ ಇದಕ್ಕೆಲ್ಲದಕ್ಕೂ ಪರಿಹಾರ ಏರು ಅಂತ ಹೇಳ್ತೀರಿ ಸರ್ಕಾರ ಏನು ಮಾಡಬಹುದು ಈಗ ಒಂದು ನೀವು ಹೇಳಬೇಕು ಅಂದರೆ ಸಮಸ್ಯೆಗೆ ಮೊದಲು ಡಿಜಿಟಲ್ ಅಂದರೆ ನೀವು ಹೇಳ್ದಂಗೆ ನೆಟ್ವರ್ಕ್ ಇಶ್ಯೂ ಇದನ್ನು ಫಸ್ಟ್ ಆಫ್ ಆಲ್ ಪ್ರೈವೇಟೈಸೇಷನ್ ಮಾಡಿದ್ದಾರೆ ಇವತ್ತು ಬಿ ಎಸ್ ಎನ್ ಎಲ್ ಅಂತ ಒಂದು ಕಂಪ್ನಿ ನಮ್ಮ ಮರ್ತೋಗಂಗೆ ಮಾಡಿದ್ದಾರೆ ಆಯಿತಾ ಬೇರೆ ಎಲ್ಲ ಪ್ರೈವೇಟ್ ನೆಟ್ವರ್ಕ್ಗಳಿಗೆ ಕೊಟ್ಟಿದ್ದಾರೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಮೊದಲನೇದಾಗಿ ಎಲ್ಲ ಜಾಗದಲ್ಲೂ ಇಂಟರ್ನೆಟ್ ಫೆಸಿಲಿಟಿ ಬರುವಂಥ ಒಂದು ವ್ಯವಸ್ಥೆನ ಮಾಡಿ ಅದಾದ್ರ ಮೇಲೆ ಈ ಡಿಜಿಟಲ್ ಪ್ರೋಗ್ರಾಮ್ ಏನಿದೆ ಅದನ್ನು ಮಾಡಬೇಕು ಅಲ್ಲಿ ತನಕ ಇವರಿಗೆ ಕಷ್ಟ ಆಗಿದ್ದರಲ್ಲಿ ಈಗ ಸುಮಾರು ವ್ಯವಸ್ಥೆಗಳು ಮಾಡ್ಬೋದು ಆನ್ಲೈನ್ ಕ್ಲಾಸಸ್ಸು ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಒಂದಷ್ಟು ಜಾಗಗಳನ್ನ ತೊಗೊಬೋದು ಅಲ್ಲಿ ನೀವು ಪ್ರೊಜೆಕ್ಟರ್ ಮೂಲಕ ಬಂದ್ಬಿಟ್ಟು ಸ್ಕ್ರೀನ್ಸಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಹೇಳ್ತಾರೋ ಒಂದು ಐಡಿಯಾ ಇದು ಸೊ ಅಲ್ಲಿ ಇವರು ಏನು ಮಾಡ್ಬೋದು ಖಂಡಿತವಾಗಲೂ ಆ ರೀತಿಯಲ್ಲಿ ಮಾಡಿ ಸ್ವಲ್ಪ ಒಂದು ದೊಡ್ಡ ಪ್ರಮಾಣದಲ್ಲಿ ಜಾಗಗಳನ್ನ ತಗೊಂಡು ಚೌಲ್ ಟ್ರೀಸ್ ಆಗಿರಲಿ ಇಲ್ಲಾಂದರೆ ಡಿಫ್ರೆಂಟ್ ಹಾಲ್ಸ್ ಆಗಿರಲಿ ಅಲ್ಲಿ ತೊಗೊಂಡು ಆನ್ಲೈನ್ ಕ್ಲಾಸಸ್ನ ಮಾಡಿಸ್ಬೋದು ಬಟ್ ಆನ್ಲೈನ್ ಕ್ಲಾಸಸ್ನ ಅಲ್ಲಿ ಮಾಡಬೇಕಂದ್ರೆ ಅವರು ಶಾಲೆಯಲ್ಲೇ ಮಾಡ್ಬೋದು ಸೊ ಮೊದಲನೇದಾಗಿ ಇವರು ಫೋಕಸ್ ಮಾಡಬೇಕಾಗಿರೋದು ಒಂದು ಒಂದು ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಆದ ಗೆ ನೆಟ್ವರ್ಕ್ ಅದನ್ನು ಇವರು ರೆಡಿ ಮಾಡಿ ಮತ್ತು ಎಲ್ಲ ಮಕ್ಕಳಿಗೂ ಫೋನ್ ಅಥವಾ ಟ್ಯಾಬ್ಲೆಟ್ನ ಅಂತ ಕೆಲಸ ಮಾಡಬೇಕು ಈಗೇನು ಹೇಳ್ತಾ ಇದಾರೆ ನಾವು ಪಿ ಯು ಸಿ ಮಕ್ಕಳಿಗೆ ಕೊಡ್ತೀವಿ ನಾವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಮಾಡಿದವರಿಗೆ ಕೊಡ್ತೀವಿ ಹಂಗಿದ್ರೆ ಬಾಕಿ ಮಕ್ಕಳು ಬೇರೆ ಹೆಂಗೆ ಯಾವ ರೀತಿಯಲ್ಲಿ ಓದ್ತಾರೆ ಈಗ ನಾವು ಕೀರ್ತನ ಮನೇಲಿದ್ದೀನಿ ಆ ಮನೆಯಲ್ಲಿ ಅವರಿಗೆ ಒಂದು ಒಂದು ಒತ್ತು ಅವರು ಸಂಪಾದನೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಊಟನೇ ಸಿಗಲ್ಲ ಅನ್ನೋ ಪರಿಸ್ಥಿತಿ ಇಲ್ಲಿದೆ ಇವ್ರಿಗೆ ನೀವು ಆ್ಯಂಡ್ರಾಯ್ಡ್ ಫೋನ್ ತಗೊಳ್ಳಿ ನೀವು ಅದರಿಂದ ಆನ್ಲೈನ್ ಕ್ಲಾಸ್ ತಗೊಳ್ಳಿ ಅಂದರೆ ಅವ್ರು ಹೆಂಗೆ ಮಾಡ್ತಾರೆ ಈಗ ಅವರು ಸಂಪಾದನೆ ಮಾಡಿದಾಗ ಊಟ ಮಾಡೋದನ್ನು ನೋಡ್ತಾರಾ ಅಥವಾ ಮೊಬೈಲ್ ನ ತಗೊಂಡು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದು ನೋಡ್ತಾರೆ ಸೊ ದಿಸ್ ಈಸ್ ದ ಬೇಸಿಕ್ ಪ್ರಾಬ್ಲಮ್ ಬೇಸಿಕ್ ಪ್ರಾಬ್ಲಮ್ನ ಅರ್ಥ ಮಾಡಿಕೊಳ್ಳೆ ಇವ್ರಿಗೆ ಇಷ್ಟ ಬಂದಂಗೆ ರೂಲ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇವರಿಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಅದನ್ನ ಖಂಡಿತವಾಗ್ಲೂ ಫಾಲೋ ಮಾಡಬೇಕು ಅನ್ನೋದನ್ನ ಇನ್ನೂ ಕಟ್ನಿಟ್ಟಾಗಿ ಫಾಲೋ ಮಾಡಬೇಕು ಅನ್ನೋ ರೂಲೂ ಆಗ್ತಾ ಇದ್ದಾರೆ ದಿಸ್ ಇಸ್ ದಿಸ್ ಇಸ್ ಆಕ್ಚುಲಿ ಇಟ್ ಈಸ್ ಇಂಪ್ರಾಕ್ಟಿಕಲ್ ಎಸ್ ಓಕೆ ಧನ್ಯವಾದಗಳು ರಾಜಾರಾಮ್ ಅವರೇ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ